ಕರ್ನಾಟಕ ಪಠ್ಯಪುಸ್ತಕ ಮೂರನೆಯ ತರಗತಿ ಸವಿ ಕನ್ನಡ ಪಾಠ ಹನ್ನೆರಡು ಪದ್ಯದ ಹೆಸರು ಅನಾರೋಗ್ಯದ ಸಿಂಹ ಪದ್ಯ ಈ ರೀತಿ ಇದೆ ಕಾಡಿನ ರಾಜ ಸಿಂಹರಾಯನು ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ ಕಾಯಿಲೆ ಬಿದ್ದನು ಕತೆ ಅನ್ನವು ಸೇರದು ನೀರು ಸೇರದು ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ರಾಜನಿಗಾಯಿತು ಬಹಳ ವ್ಯಥೆ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು ಸರದಿಯಂತೆ ಅವಕರಿಸಿದನು ಡಾಕ್ಟರ್ ಝೀಬ್ರಾ ರಾಜನ ಪರೀಕ್ಷಿಸಿ ಡಾಕ್ಟರ್ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ಬಾಯನ್ನು ತೆಗೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ಬಾಯಿಯನ್ನು ತೆರೆದು ತೋರಿಸಿತು ಉಸಿರಿದೆ ಎಂದು ದುರ್ವಾಸನೆಯ ಜಿಬ್ರಾ ಹೇಳಿದನು ಡಾಕ್ಟರ್ ಜಿಬ್ರಾ ಹೇಳಿದನು ಹೀಗೆ ಹೇಳಲು ಎಂಥ ಧೈರ್ಯ ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು ಎನ್ನುತ್ತ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನು ಸತ್ಯವ ಹೇಳಿದ ವೈದ್ಯನನು ಬೈದು ಹೊರಗಡೆ ಓಡಿಸಿತು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನ ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು ಸಿಂಹದ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಬಾಯಿಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನುತಾ ಮುಖವನ್ನು ನೋಡಿದಳು ಎನ್ನುತ ಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವೆ ಎಂದಿತು ಮುಖಸ್ತುತಿ ಮಾಡಿವಿ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನು ಹೊರ ಹಾಕಿಸಿತು ಹೈನಾಳನು ಹೊರ ಹಾಕಿಸಿತು ನಂತರ ಸರದಿ ಜಾಣವೈದ್ಯನರಿ ನಂತರ ಸರದಿ ಜಾಣವೈದ್ಯನರಿ ಬಾಗಿಲು ತಟ್ಟಿ ಒಳ ಬಂದಿತು ಬಾಗಿಲು ತಟ್ಟಿ ಒಳ ಬಂದಿತು ಸಾರ್ವಭೌಮರ ಉಪಚರಿಸುತ್ತಾ ಸಾರ್ವಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು ಎನ್ನುತ್ತ ಬಾಯನ್ನು ತೆರೆಯಿತು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಕ್ಷಮೆಯನು ಎನ್ನುತ್ತ ಕೇಳಿತು ಕ್ಷಮೆಯನು ಸಿಂಹದ ಕೋಪಕ್ಕೆ ಬಲಿಯಾಗದೆ ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಪಾರಾಯಿತು ನರಿಯು ಬಲ್ಲವನಿಗೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು ಅಪಾಯವಿಲ್ಲ ಎನ್ನುವುದೇ ನೀತಿಯು ಈ ಪದ್ಯವನ್ನು ಬರೆದಿರುವವರು ಅರುಣ ನರೇಂದ್ರ ಪಾಟೀಲ Thank you. Thank you for watching. Please subscribe to my channel, like the video and share the video. Thank you for watching.